ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ಸೇತುಬಂಧ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಾನು ನಿಮಗೆ ಫಸ್ಟ್ ಕ್ಲಾಸ್ನಲ್ಲಿ ಏನು ತಗೊಂಡಿದ್ದೆ, ಕನ್ನಡ ಮೂಲಾಕ್ಷರಗಳ ಬಗ್ಗೆ ಓದಿಸಿ ಹಾಗೂ ಬರೆಸಿ ಹಾಗೂ ಓದಿಸಿ ತಿಳಿಸಿ ಹೇಳಿದ್ದೆ. ಅದರಲ್ಲಿ ಸ್ವರಗಳು ವ್ಯಂಜನಗಳು ಹೇಳಿದ್ದೆ. ಆಮೇಲೆ ಒತ್ತಕ್ಷರಗಳು ಕೂಡ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆಮೇಲೆ ನಿನ್ನೆ ಏನು ಮಾಡಿದ್ದೆ, ನಾನು ಒಂದರಿಂದ ನೂರರವರೆಗೆ ಕನ್ನಡ ಅಂಕಿಗಳನ್ನು ಬರೆಸಿದ್ದೆ. ಅದೇ ಥರ ನಾನು ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ಅಂತಂದರೆ, 101-200 ಅಂಕಿಗಳನ್ನು ನಿಮಗೆ ಬರೆಸ್ತೀನಿ. ನೀವೆಲ್ಲರೂ ಏನು ಮಾಡಬೇಕು, ನಿಮ್ಮ ಕನ್ನಡ ಕ್ಲಾಸ್ ವರ್ಕಲ್ಲಿ ಕನ್ನಡ ಟೂ ಲೈನ್ ನೋಟ್ಬುಕ್ ಮಾಡಂತ ಹೇಳಿದ್ದೆಲ್ಲ, ಆ ಟೂ ಲೈನ್ ನೋಟ್ಬುಕ್ನಲ್ಲಿ ನಿನ್ನೆ 101 ತನಕ ನೀವೆಲ್ಲ ಬರೆದಿರ್ಬೋದು ಅಂದ್ಕೊಳ್ತೀನಿ. ಆಮೇಲೆ ಇವತ್ತೇನು ಮಾಡ್ರಿ, ಕಂಟಿನ್ಯೂ 101-200 ತನಕ ಬರ್ಕೋರಿ. ಆಮೇಲೆ ನಾನು ನಿಮಗೆ ಕನ್ನಡ ಹೋಮ್ವರ್ಕ್ ಹೇಳಿದ್ದೆ. ಫಸ್ಟಿಗೆ 1 ಪೇಜ್ ಏನು ಮಾಡಬೇಕು, ನೀವು ಕನ್ನಡ ಮೂಲಾಕ್ಷರಗಳು ಬಗಿಬೇಕು. ಅಂದರೆ ಸ್ವರಗಳು ವ್ಯಂಜನಗಳನ್ನು ನೀವು 1 ಪೇಜ್ ಪೂರ್ತಿ 1 ಪೇಜು 2 ಲೈನ್ ನೋಟ್ಬುಕ್ ಒಳಗೆ ಬರಿಬೇಕು. ಅದರ ನಂತರ ಸೆಕೆಂಡ್ ಪೇಜ್ನಲ್ಲಿ ಮತ್ತೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, 100-200 ಅಂಕಿಗಳನ್ನು ಬರಿಬೇಕು. ಎಲ್ಲಿವರೆಗೆ? 100-200 ಅಂಕಿಗಳನ್ನು ನೀವು ಸೆಕೆಂಡ್ ಪೇಜ್ನಲ್ಲಿ ಬರಿಬೇಕು. ಇವತ್ತು ನಾನು ನಿಮಗೆ 101-200 ಅಂಕಿಗಳನ್ನು ಬರೆಸ್ತೀನಿ. ನೀವೆಲ್ಲರೂ ಏನು ಮಾಡ್ರಿ, ನಿಮ್ಮ ನೋಟ್ಬುಕ್ ಒಳಗೆ ಬರ್ಕೋರಿ. ಎಷ್ಟಿದೆ 101-200 ಈ ತರ ನಾವು ಯಾವಾಗಲೂ ಹೆಡ್ಡಿಂಗ್ ಬರೋ ತಕ್ಷಣ ಏನ್ ಮಾಡ್ಬೇಕು, ಅಂಡರ್ಲೈನ್ ಮಾಡ್ಬೇಕು ಕಂಪಲ್ಸರಿ. ಅಂಕಿಗಳು 101-200 ಅಂತ ಬರೀರಿ. ಬರೋ ತಕ್ಷಣ ಈ ತರ ಒಂದು ಹೆಡ್ಡಿಂಗ್ ಯಾವಾಗ್ಲೂ ಅಂಡರ್ಲೈನ್ ಮಾಡ್ಬೇಕು. ಆಮೇಲೆ ಹೆಡ್ಡಿಂಗ್ ಯಾವಾಗ್ಲೂ ಎಲ್ಲಿ ಬರಬೇಕು ಅಂತಂದ್ರೆ, ಫಸ್ಟ್ ಲೈನ್ ಅಲ್ಲೇ ಬರೀಬೇಕು. ಹೆಡ್ಡಿಂಗ್ ಯಾವಾಗ್ಲೂ ಎಲ್ಲಿ ಬರಬೇಕು, ನೋಟ್ಬುಕ್ ಇರುತ್ತಲ್ಲ ಆ ನೋಟ್ಬುಕ್ ಒಳಗ ಫಸ್ಟ್ ಲೈನ್ ಅಲ್ಲಿ, 2 ಲೈನ್ ನೋಟ್ಬುಕ್ ಇರುತ್ತಲ್ಲ 2 ಲೈನ್ ನೋಟ್ಬುಕ್ ನಲ್ಲಿ ಫಸ್ಟ್ ಲೈನ್ ಅಲ್ಲೇ ಹೆಡ್ಡಿಂಗ್ ಬರಬೇಕು. ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ, ಮೂಲಾಕ್ಷರ 1 ಪೇಜ್ ಹೋಮ್ವರ್ಕ್ ಅಂತ ಮಾಡ್ರಿ. 1 ಪೇಜ್ ಆದ ಕೂಡಲೇ ನೆಕ್ಸ್ಟ್ ಪೇಜಿಗೆ ಏನ್ ಮಾಡ್ರಿ, 100-200 ತನಕ ಕನ್ನಡ ಅಂಕಿಗಳನ್ನ ಬರೀರಿ. ಈಗ ನಾನು ನಿಮ್ಗೆ ಫಸ್ಟ್ ನಾವು ಏನ್ ಮಾಡೋಣ, ನಿನ್ನೆ ತರ ಬಾಕ್ಸ್ ಹಾಕೊಳ್ಳೋಣ. ಈ ತರ ನಾವು ಒಂದು ಟೇಬಲ್ ಹಾಕೊಳ್ಳೋಣ, ಬಾಕ್ಸ್ ಈ ತರ ಹಾಕೊಂಡ್ರೆ ಅಕ್ಷರಗಳು ದುಂಡಾಗಿ ಶುದ್ಧವಾಗಿ ಕಾಣ್ತಾ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಈ ಪುಸ್ತಕದಲ್ಲಿ, ಅದೇ ತರ ನಾವು ಕೂಡ ಬಾಕ್ಸ್ ಗಳನ್ನ ಹಾಕೋಣ. ಅಂಕಿಗಳು 101-200. ಫಸ್ಟ್ ನಾನು ನಿಮ್ಗೆ ಬರೆಸಿ ಈ ತರ ಹಾಕೋಣ. ಮೊದಲನೇ ಮೊದಲು ಈ ತರ ಹಾಕೋಬೇಕು. ಈ ತರ ನೀವು ಒಂದು ಬಾಕ್ಸ್ ಗಳನ್ನ ಹಾಕೊಳ್ರಿ, ಅಂದ್ರೆ ಏನಾಗುತ್ತೆ ಬರೆಯೋಕೆ ಈಸಿ ಆಗುತ್ತೆ. ಇಷ್ಟಾಯ್ತಿದ್ದು 101, 102, 103, 104, 105, 106, 107, 108, 109, 110 ಈ ತರ ಕೌಂಟ್ ಮಾಡ್ಕೋಬೇಕು. ನಾವು ಬಾಕ್ಸ್ ಹಾಕೋಬೇಕಂದ್ರೆ ಕೂಡ ನಾವು ಕೌಂಟ್ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ 110
ಪೂರ್ತಿ ಎರಡು ಬಾಕ್ಸ್ ಅನ್ನ ಮೊದ್ಲು ನಾವು ಈ ತರ ಏನ್ ಮಾಡ್ಬೇಕು, ಮೊದ್ಲೊಂದು ಟೇಬಲ್ ರೆಡಿ ಮಾಡ್ಕೋಬೇಕು, ಆಮೇಲೆ ನಂಬರ್ಸ್ ಬರೋಕೆ ಈಸಿ ಆಗುತ್ತೆ. ಆಮೇಲೆ ಕೌಂಟ್ ಮಾಡ್ಕೋಬೇಕು ನಾವು 110, 120, 130, 140, 150, 160, 180, 190, 200 200 ಅಂಕ ಆಯ್ತು. ನಾನು ನಿಮಗ ಇವಾಗ ಬರ್ತೀನಿ 101ರಿಂದ 200ವರೆಗೆ. ಇಲ್ಲೋ 101, 102, 104, 105, 106, 107, 108, 109, 120, 121, 122, 123, 124, 125, 126, 127, 128, 129, 130, 131, 132, 140, 141, 142, 143, 144, 145, 146, 147, 148, 149, 150, 127, 128, 130, 131, 132, 140, 142, 143, 144, 145, 146, 147, 148, 149, 150, 151, 152, 153, 154, 155, 156, 157, 158, 159, 160, 161, 162, 163, 164, 165, 166, 167, 168, 169, 170, 171, 172, 173, 174, 175, 176, 177, 178, 179, 180, 181, 182, 183, 184, 185, 186, 187, 188, 189, 190, 191, 192, 193, 194, 195, 196, 197, 198, 199, 200, 201, 202, 203, 204, 205, 206, 207, 208, 209, 210, 211, 212, 213, 214, 215, 216, 217, 218, 219, 220, 221, 222, 223, 224, 225, 226, 227, 228, 229, 230, 231, 232, 233, 234, 235, 236, 237, 238, 239, 240, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63,
ಬಂದು ನೀವು ಏನ್ ಮಾಡ್ಬೇಕು, ಬರಿಬೇಕಂತಂದ್ರೆ ಅನ್ಕೋತ ಬರೀ, ಹೌದಾ? ನೂರ ಮೂವತ್ತೊಂದು, ನೂರ ಮೂವತ್ತೆರಡು, ನೂರ ಮೂವತ್ಮೂರು, ನೂರ ಮೂವತ್ನಾಲ್ಕು, ನೂರ ಮೂವತ್ತೈದು, ನೂರ ಮೂವತ್ತಾರು, ನೂರ ಮೂವತ್ತೇಳು, ನೂರ ಮೂವತ್ತೆಂಟು, ನೂರ ಮೂವತ್ತೊಂಬತ್ತು, ನೂರ ನಲ್ವತ್ತು, ಆಮೇಲೆ ನೂರ ನಲ್ವತ್ತೊಂದು, ನೂರ ನಲ್ವತ್ತೆರಡು, ನೂರ ನಲ್ವತ್ಮೂರು, ನೂರ ನಲ್ವತ್ನಾಲ್ಕು, ನೂರ ನಲ್ವತ್ತೈದು, ನೂರ ನಲ್ವತ್ತಾರು, ನೂರ ನಲ್ವತ್ತೇಳು, ನೂರ ನಲ್ವತ್ತೆಂಟು, ನೂರ ನಲ್ವತ್ತೊಂಬತ್ತು, ನೂರ ಐವತ್ತು, ಆಮೇಲೆ ನೂರ ಐವತ್ತೊಂದು, ನೂರ ಐವತ್ತೆರಡು, ನೂರ ಐವತ್ಮೂರು, ನೂರ ಐವತ್ನಾಲ್ಕು, ಕಾಣಿಸ್ತಾ ಇದೆ, ನೂರ ಐವತ್ನಾಲ್ಕು, ನೂರ ಐವತ್ತೈದು, ನೂರ ಐವತ್ತಾರು, ನೂರ ಐವತ್ತೇಳು, ನೂರ ಐವತ್ತೆಂಟು, ನೂರ ಐವತ್ತೊಂಬತ್ತು, ನೂರ ಅರವತ್ತು, ಆಮೇಲೆ ನೂರ ಅರವತ್ತೊಂದು, ನೂರ ಅರವತ್ತೆರಡು, ನೂರ ಅರವತ್ತೆರಡು, ನೂರ ಅರವತ್ಮೂರು, ನೂರ ಅರವತ್ಮೂರು, ಆಮೇಲೆ ನೂರ ಅರವತ್ನಾಲ್ಕು, ನೂರ ಅರವತ್ತೈದು, ನೂರ ಅರವತ್ತಾರು, ನೂರ ಅರವತ್ತೇಳು, ಸ್ವಲ್ಪ ದೊಡ್ಡದು ತಗೊಳ್ರಿ ಈ ಥರ, ಅರವತ್ತಾರು ಸ್ವಲ್ಪ ದೊಡ್ಡದೇ ಮಾಡಬೇಕಿದು, ಈ ಥರ ಅರವತ್ನಾಲ್ಕು, ಅರವತ್ನಾಲ್ಕು,
ನೂರ ಅರವತ್ನಾಲ್ಕು. ಆ ರೀತಿ ಕೆಳಗಡೆ ಬರ್ಬೇಕು, ನೂರ ಅರವತ್ತೈದು, ನೂರ ಅರವತ್ತಾರು, ನೂರ ಅರವತ್ತೇಳು, ನೂರ ಅರವತ್ತೆಂಟು, ನೂರ ಅರವತ್ತೊಂಬತ್ತು, ನೂರ ಎಪ್ಪತ್ತು. ಹೌದಾ? ಆಮೇಲೆ ನೂರ ಎಪ್ಪತ್ತೊಂದು. ಇದು ನೂರ ಅರವತ್ತೇಳು, ನೂರ ಅರವತ್ತೆಂಟು, ಅರವತ್ತೊಂಬತ್ತು, ಎಪ್ಪತ್ತು. ವರ್ಷ ತಾಳ್ರಿ. ನೂರ ಅರವತ್ತಾಗಿದೆಯಲ್ಲ, ನೋಡಿ ನಾನು ಇನ್ನೊಂದ್ಸಲ ಬರ್ತೀನಿ. ನೂರ ಅರವತ್ತೊಂದು, ನೂರ ಅರವತ್ತೆರಡು, ನೂರ ಅರವತ್ತೆರಡು, ನೂರ ಅರವತ್ತ್ಮೂರು, ನೂರ ಅರವತ್ನಾಲ್ಕು, ನೂರ ಅರವತ್ತೈದು. ಹೌದಾ? ನೂರ ಅರವತ್ತೈದು. ಆಮೇಲೆ ನೂರ ಅರವತ್ತಾರು, ನೂರ ಅರವತ್ತೇಳು, ನೂರ ಅರವತ್ತೆಂಟು, ನೂರ ಅರವತ್ತೊಂಬತ್ತು, ನೂರ ಎಪ್ಪತ್ತು. ಇವಾಗ ಏನ್ ಮಾಡೋಣ? ನೂರ ಎಪ್ಪತ್ತೊಂದು ಬರೋಣ. ಎಷ್ಟಾಯ್ತು? ನೂರ ಹತ್ತು, ನೂರ ಇಪ್ಪತ್ತು, ನೂರ ಮೂವತ್ತು, ನೂರ ನಲವತ್ತು, ನೂರ ಐವತ್ತು, ನೂರ ಅರವತ್ತು, ನೂರ ಎಪ್ಪತ್ತಾಯ್ತು. ಇವಾಗ ನಾನು ಏನ್ ಬರಿತೀನಿ ಇಲ್ಲಿ? ನೂರ ಎಪ್ಪತ್ತೊಂದು. ಎಷ್ಟು ಬರ್ತೀನಿ? ನೂರ ಎಪ್ಪತ್ತೊಂದು, ನೂರ ಎಪ್ಪತ್ತೆರಡು, ನೂರ ಎಪ್ಪತ್ಮೂರು, ನೂರ ಎಪ್ಪತ್ನಾಲ್ಕು, ನೂರ ಎಪ್ಪತ್ತೈದು, ಆಮೇಲೆ ನೂರ ಎಪ್ಪತ್ತಾರು, ಆಮೇಲೆ ನೂರ ಎಪ್ಪತ್ತೇಳು, ನೂರ ಎಪ್ಪತ್ತೆಂಟು, ನೂರ ಎಪ್ಪತ್ತೊಂಬತ್ತು, ನೂರ ಎಂಬತ್ತು. ಹೌದಾ? ನೂರ ಎಂಬತ್ತು. ನೋಡಿ ಎಷ್ಟು ನೀಟ್ ಅನ್ಸೋದಲ್ಲ ಈ ತರ ಬಾಕ್ಸ್ ಆಗಿ ಬರ್ತದ್ರೆ. ಆಮೇಲೆ ನೂರ ಎಂಬತ್ತಾಯ್ತು. ನೂರ ಎಂಬತ್ತಾರು ಕೂಡ ಇಲ್ಲೇನ್ ಮಾಡೋಣ? ನೂರ ಎಂಬತ್ತೊಂದು. ನಿಧಾನವಾಗಿ ನೂರ ಎಂಬತ್ತೆರಡು, ನೂರ ಎಂಬತ್ಮೂರು, ನೂರ ಎಂಬತ್ಮೂರು, ಆಮೇಲೆ ನೂರ ಎಂಬತ್ನಾಲ್ಕು, ನೂರ ಎಂಬತ್ತೈದು, ನೂರ ಎಂಬತ್ತೈದು, ನೂರ ಎಂಬತ್ತಾರು. ಇದನ್ನ ಸ್ವಲ್ಪ ಬಾಕ್ಸ್ ಏನ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋಣ. ಬಾಕ್ಸ್ ಏನ್ ಮಾಡೋಣ ನಾವು? ತುಂಬಾ ಚಿಕ್ಕದಾಗಿದೆ ಅಲ್ಲ, ಅದಕ್ಕೆ ಏನೋ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋಣ. ಹೌದಾ? ಈಗ ಏನ್ ಮಾಡ್ತೀನಿ ನಾನು? ನೆಕ್ಸ್ಟ್ ನಂಬರ್ ಅನ್ನ ಬರ್ತೀನಿ. ನೆಕ್ಸ್ಟ್ ನಂಬರ್ ಏನಿದೆ? ನೂರ ಎಂಬತ್ತಾಗಿದೆ. ಇವಾಗ ನಾನು ಈಗ ಏನ್ ಬರ್ತೀನಿ? ನೂರ ಎಂಬತ್ತೊಂದು ಬರ್ತೀನಿ. ನೂರ ಎಂಬತ್ತೊಂದು, ನೂರ ಎಂಬತ್ತೆರಡು, ನೂರ ಎಂಬತ್ಮೂರು, ನೂರ ಎಂಬತ್ನಾಲ್ಕು. ಹೌದಾ? ನೂರ ಎಂಬತ್ತೈದು. ನೂರ ಎಂಬತ್ತೈದು ಆಯ್ತು ಇವಾಗ. ಮತ್ತೆ ನೂರ ಎಂಬತ್ತಾರು, ನೂರ ಎಂಬತ್ತೇಳು, ನೂರ
ಎಂಬತ್ತೆಂಟು, ನೂರ ಎಂಬತ್ತೊಂಬತ್ತು, ನೂರ ತೊಂಬತ್ತು. ಹೌದಾ? ನೂರ ತೊಂಬತ್ತಾರು ಕೂಡ ಏನ್ ಬರುತ್ತೆ? ನೂರ ತೊಂಬತ್ತೊಂದು ಬರುತ್ತೆ. ನೂರ ತೊಂಬತ್ತಾಯ್ತು. ಈಗ ನೂರ ತೊಂಬತ್ತೊಂದು, ನೂರ ತೊಂಬತ್ತೊಂದು. ನೂರ ತೊಂಬತ್ತೊಂದು, ನೂರ ತೊಂಬತ್ತೆರಡು, ನೂರ ತೊಂಬತ್ಮೂರು, ನೂರ ತೊಂಬತ್ಮೂರು, ಆಮೇಲೆ ನೂರ ತೊಂಬತ್ನಾಲ್ಕು, ನೂರ ತೊಂಬತ್ತೈದು, ನೂರ ತೊಂಬತ್ತಾರು, ನೂರ ತೊಂಬತ್ತೇಳು, ನೂರ ತೊಂಬತ್ತೆಂಟು, ನೂರ ತೊಂಬತ್ತೊಂಬತ್ತು, ಎರಡು ಮೂರು. ಆಯ್ತಾ? ನಾನಿವಾಗ ನಿನ್ನೆ ಕ್ಲಾಸ್ ನಲ್ಲಿ ಹೇಳಿದೆ ಆರು ಮತ್ತು ಒಂಬತ್ತು ಯಾವತ್ತು ಕನ್ಫ್ಯೂಸ್ ಮಾಡ್ಕೋಬೇಡ. ಆರು ಇದು, ಆರು ಇದು, ಒಂಬತ್ತು ಇದು ಕೆಳಗಡೆ ಕೊಟ್ರೆ ಆರು, ಇದು ಮೇಲ್ಗಡೆ ಕೊಟ್ರೆ ಒಂಬತ್ತು. ಯಾವಾಗ್ಲೂ ನಾವು ಬರಿಬೇಕಂದ್ರೆ ಆರು ಮತ್ತು ಒಂಬತ್ತು ಬಹಳ ಕನ್ಫ್ಯೂಸ್ ಮಾಡ್ಕೋತೀವಿ ನೀವು. ಆರು ಇದು ಒಂಬತ್ತು. ಹೌದಾ? ನಾನು ನಿಮ್ಗೆ ಇವಾಗ ಓದಿಸ್ತೀನಿ, ಇಲ್ಲಿ ನೂರ ಹತ್ತು, ನೂರ ಇಪ್ಪತ್ತು, ನೂರ ಮೂವತ್ತು, ನೂರ ನಲ್ವತ್ತು, ನೂರ ಐವತ್ತು, ನೂರ ಅರವತ್ತು, ನೂರ ಎಪ್ಪತ್ತು, ನೂರ ಎಂಬತ್ತು, ನೂರ ತೊಂಬತ್ತು, ಎರಡುನೂರವರೆಗೆ ಇದೆ. ನಾನು ನಿಮ್ಗೆ ಇವಾಗ ಓದಿಸ್ತೀನಿ. ಇಲ್ಲಿ ಮೊದಲು ನಮ್ಗೆ ಏನು ನಾವು ಫಸ್ಟ್ ನೆನಪಿಟ್ಕೋಬೇಕಂದ್ರೆ ಒಂದರಿಂದ ಹತ್ತು ಅಂಕಿಗಳು ನೆನಪಿಟ್ಬೇಕು. ಈಗ ನಿನ್ನೆ ನಾನು ಕಲಿಸಿ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಈ ಅಂಕಿಗಳು ಒಂದರಿಂದ ಹತ್ತರವರೆಗೆ ನಮ್ಮ ಅಂಕಿಗಳು ಪರ್ಫೆಕ್ಟ್ ಬಂತಲ್ಲ, ಮುಂದಿನ ಅಂಕಿಗಳು ಎಲ್ಲ ಚೆನ್ನಾಗಿ ಬರುತ್ತವೆ. ಮೊದಲು ನಾವು ಎಲ್ಲಿಂದ ಕಲಿಬೇಕು? ಒಂದರಿಂದ ಹತ್ತು ಅಂಕಿಗಳನ್ನ ಮೊದಲು ನಾವು ಕಲ್ಕೋಬೇಕು. ಕನ್ನಡ ಮೂಲಾಕ್ಷರಗಳಲ್ಲಿ ನಾವು ಮೊದಲೇನು ಕಲಿತೇವು? ಸ್ವರಗಳು, ವ್ಯಂಜನಗಳು. ಪಾಠಗಳನ್ನು ಓದ್ಬೇಕು, ಓದಕ್ಕಿಂತ ಮುಂಚೆ ನಮ್ ಸ್ವರಗಳು ಬರಬೇಕು, ವ್ಯಂಜನಗಳು ಬರಬೇಕು, ಆಮೇಲೆ ಕಾಗುಣಿತ ಬಳ್ಳಿಗಳು ಕಕ್ಕ ಕಕ್ಕ ಅವು ಇರಲ್ಲ, ಅವುಗಳನ್ನು ಬರಿಬೇಕು. ಅದೇ ತರ ಅಂಕಿಗಳು ಕೂಡ ನಮ್ಗೆ ಈಗ ನೀವು ಇಂಗ್ಲಿಷ್ ನಲ್ಲಿ ಕಲಿತೀರಿ ಟೇಬಲ್ಸ್ ಮ್ಯಾಥ್ಸ್ ನಲ್ಲಿ ಒನ್ ಟೂ ತ್ರೀ, ಅದೇ ತರ ಇಲ್ಲಿ ಕನ್ನಡದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಈ ತರ ಮೊದಲೇ ನಾವು ಅಂಕಿಗಳನ್ನ ಒಂದರಿಂದ ಹತ್ತರ ತನ ಅಂಕಿಗಳನ್ನ ಮೊದಲು ಕಲ್ಕೋಬೇಕು. ಇಲ್ಲೋಡಿ ಮೊದಲನೇ ಎಲ್ಲ ಇದು ಎಷ್ಟಿದೆ? ಫಸ್ಟ್ ಏನಿದೆ ಅಂಕಿಗಳು ನೂರ ಒಂದರಿಂದ ಎರಡರವರೆಗೆ ಅಂತ ಬರ್ತದೆ. ಈಗ ನೋಡೋಣ, ಬರ್ಸಿ ಓದಿಸ್ತೀನಿ ನೋಡ್ರಿ. ನೂರ ಒಂದು, ನೂರ ಎರಡು, ನೂರ ಮೂರು, ನೂರ ನಾಲ್ಕು, ನೂರ ಐದು, ನೂರ ಆರು, ನೂರ ಏಳು, ನೂರ ಎಂಟು, ನೂರ ಒಂಬತ್ತು, ನೂರ ಹತ್ತು, ಆಮೇಲೆ ನೂರ ಹನ್ನೊಂದು. ಇವೆಲ್ಲ ಎಷ್ಟು ಏನಂತಾರೆ? ಮೂರು ಅಂಕಗಳು, ಮೂರು ತರದ ತ್ರೀ ಡಿಜಿಟ್ ಅಂತಿರಲ್ಲ ಆ ತರ. ನೂರ ಹನ್ನೊಂದು, ನೂರ ಹನ್ನೆರಡು, ನೂರ ಹದಿಮೂರು, ನೂರ ಹದಿನಾಲ್ಕು, ನೂರ ಹದಿನೈದು, ನೂರ ಹದಿನಾರು, ನೂರ ಹದಿನೇಳು, ನೂರ ಹದಿನೆಂಟು, ನೂರ ಹತ್ತೊಂಬತ್ತು, ನೂರ ಇಪ್ಪತ್ತು. ಹೌದಾ? ನೂರ ಇಪ್ಪತ್ತೈದು. ಈಗ ನೆಕ್ಸ್ಟ್ ಏನ್ ಬರ್ತೀನಿ ನಾನು? ಇಪ್ಪತ್ತೊಂದು. ಅದೇ ಈ ಕಡೆ ಎಲ್ಲ ಒಂದ ಬರುತ್ತೆ, ಆಮೇಲೆ ಕಂಟಿನ್ಯೂ. ನೀವು ಮತ್ತೆ ಕಲ್ತಿರಲ್ಲ ಹನ್ನೊಂದು, ಇಪ್ಪತ್ತೊಂದು, ಮೂವತ್ತೊಂದು, ನಲ್ವತ್ತೊಂದು, ಐವತ್ತೊಂದು, ಅರವತ್ತೊಂದು, ಎಪ್ಪತ್ತೊಂದು, ಎಂಬತ್ತೊಂದು, ತೊಂಬತ್ತೊಂದು, ಅದೇ ಕಲ್ತಿರಲ್ಲ. ಈ ಕಡೆ ಜಸ್ಟ್ ನಂಬರ್ ಒನ್ ಟೂ ಕಂಟಿನ್ಯೂ ಒನ್ ಒನ್ ನಂಬರ್ ಹಚ್ಕೋತ ಹೋಗ್ಬೇಕು. ಇಲ್ಲೋಡ್ರಿ, ಇದು ನೂರ ಇಪ್ಪತ್ತೈದು. ಈಗ ನೂರ ಇಪ್ಪತ್ತೊಂದು, ಇದೇನಿದೆ? ನೂರ ಇಪ್ಪತ್ತೊಂದು, ನೂರ ಇಪ್ಪತ್ತೆರಡು, ನೂರ ಇಪ್ಪತ್ಮೂರು, ನೂರ ಇಪ್ಪತ್ನಾಲ್ಕು, ನೂರ ಇಪ್ಪತ್ತೈದು, ನೂರ ಇಪ್ಪತ್ತಾರು, ನೂರ ಇಪ್ಪತ್ತೇಳು, ಆಮೇಲೆ ನೂರ ಇಪ್ಪತ್ತೆಂಟು, ನೂರ ಇಪ್ಪತ್ತೊಂಬತ್ತು, ನೂರ ಮೂವತ್ತು. ನೂರ ಮೂವತ್ತೊಂದು, ನೂರ ಮೂವತ್ತೆರಡು, ನೂರ ಮೂವತ್ತ್ಮೂರು, ನೂರ ಮೂವತ್ತ್ನಾಲ್ಕು, ನೂರ ಮೂವತ್ತೈದು, ನೂರ ಮೂವತ್ತಾರು, ನೂರ ಮೂವತ್ತೇಳು, ನೂರ ಮೂವತ್ತೆಂಟು, ನೂರ ಮೂವತ್ತೊಂಬತ್ತು, ನೂರ ನಲ್ವತ್ತು. ನೂರ ನಲ್ವತ್ತೊಂದು, ನೂರ ನಲ್ವತ್ತೆರಡು,
143 144 145 146 147 148 149 150 ಆಮೇಲೆ 151 152 153 154 155 156 157 158 159 160 ಇಲ್ಲೇನಿದೆ 161 ಇದೆ ಇಲ್ಲೇನಿದೆ 161 162 163 163 164 165 166 167 168 169 170 161 ಆಯ್ತಾ 161 162 163 164 165 166 167 168 169 170 ಆಮೇಲೆ 171 172 173 174 175 175 176 177 178 179 180 181 182 183 184 185 186 187 188 189 190 191 192 193 194 195 196 197 198 199 200 ಇವೆಲ್ಲ ನೀವು ನಿಮ್ದು ನೋಟ್ಬುಕ್ ಒಳಗೆ ಬರ್ಕೊಡ್ರಿ. ನಾನು ನಿಮ್ಗೆ ಒಂದು 5-10 ನಿಮಿಷ ಟೈಮ್ ಕೊಡ್ತೀನಿ. ನಿನ್ನೆ ನಾನು ನಿಮಗೆ 1-100 ತನಕ ಹೇಳ್ಕೊಟ್ಟಿದ್ದೆ, 100 ತನಕ, ಇಲ್ಲಿಂದ 100 ತನಕ ಬರ್ಸಿದ್ದೆ. ಇವತ್ತು 101 ಬರೆಸ್ತಾ ಇದ್ದೀನಿ, ಬರ್ಸಿದ್ದೇನೆ. ನೀವು ಎತ್ತು ಬರ್ಕೊಳ್ಳಿ. ನನಗೆ ಇನ್ನೊಂದ್ಸಲ ಓದಿಸ್ತೀನಿ, ನೀವು ಬರ್ಕೊಳ್ರಿ. ಇನ್ನೊಂದ್ಸಲ ಓದಿಸ್ಲಿ ವಿದ್ಯಾರ್ಥಿಗಳೇ, ನಿಮ್ಗೆ ನಾನು ಅಂದ್ರೆ ನಿಮ್ಗೆ ಬರೆಯಕ ಬರ್ತದ ನೋಡಿ. ಈ ಸಲ ಒಂದು ಪೆನ್ಸಿಲ್ ತಗೊಂಡು ಈ ಥರ ಇಟ್ಕೊಂಡು ಓದ್ಬೇಕು. ಇದು ಏನಿದೆ 101, ನಿಧಾನವಾಗಿ 101 102 103
ನೂರ ನಾಲ್ಕು, ನೂರ ಐದು, ನೂರ ಆರು, ನೂರ ಏಳು, ನೂರ ಎಂಟು, ನೂರ ಒಂಬತ್ತು, ನೂರ ಹತ್ತು. ನಿಮ್ಮ ಮನೆ ಒಳಗ ಬಾಕ್ಸ್ ಅನ್ನ ಸ್ವಲ್ಪ ದೊಡ್ಡದನ್ನ ಹಾಕೊಳ್ಳಿ, ದೊಡ್ಡ ಬಾಕ್ಸ್ ಹಾಕೊಳ್ಳಿ. ನೂರ ಹತ್ತು. ಆಮೇಲೆ ಇದೇನಿದೆ, ಎಷ್ಟಿದೆ, ಒಂದು 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 ಅಂದ್ರೆ ನೂರ ಹನ್ನೊಂದು ಆಗುತ್ತೆ. ನೂರ ಹನ್ನೊಂದು, ನೂರ ಹನ್ನೆರಡು, ನೂರ ಹದಿಮೂರು, ನೂರ ಹದಿನಾಲ್ಕು, ನೂರ ಹದಿನೈದು, ನೂರ ಹದಿನಾರು, ನೂರ ಹದಿನೇಳು, ನೂರ ಹದಿನೆಂಟು, ನೂರ ಹತ್ತೊಂಬತ್ತು, ನೂರ ಇಪ್ಪತ್ತು. ಎಲ್ಲ ಅಂಕಿಗಳು ಒಂದರಿಂದ ನೂರು ತನ ಹೇಗೆ ಬರ್ತಿರಲ್ಲ ಅದೇ ತರ ಬರೇ ಹಿಂದ್ಗಡೆ ಒಂದು 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 ಹಚ್ಕೊತ್ ಬರ್ಬೇಕು. ಇಲ್ಲಿ ಇಲ್ಲೆಲ್ಲ ನಂಬರ್ಸ್ ಒಂದೊಂದು ಹಚ್ಕೊತ್ ಬರ್ಬೇಕು, ಅದೇನಾಗುತ್ತೆ ನೂರ ಮೂವತ್ತೊಂದು, ನೂರ ಇಪ್ಪತ್ತೊಂದು ಆ ತರ ಆಗುತ್ತೆ. ಇಲ್ಲೋಡಿ ನಾನು ಅದೇ ತರ ಬರ್ದೇನೆ. ಇಲ್ಲಿ ಏನಿದೆ ಫಸ್ಟ್, ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಆಮೇಲೆ ಇಲ್ಲೇನಿದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಿದೆ. ನಾನು ಏನ್ ಮಾಡಿನಿ, ಒನ್ ನಂಬರ್ ಹಚ್ಚಿದ್ದೆ. ಸೊ ಒನ್ ನಂಬರ್ ಹಚ್ಚಿದ್ ಏನಾಯ್ತು, ಇಲ್ಲಿ ನೂರ ಹನ್ನೊಂದು ಆಯ್ತು. ಇಲ್ಲಿ ಕೂಡ ಅದೇ ಇದೆ ನೋಡಿ, ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು. ಫಸ್ಟ್ ನಂಬರ್ಸ್ ಒಂದು ಎರಡು ಓದಿಸ್ತೀನಿ ನಿಮಗೆ ಹ್ಯಾವ್ ತರ. ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಿದೆ. ಆಮೇಲೆ ಇದೇನಿದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು. ಹೌದಾ, ಈಗ ನಾನು ಇಲ್ಲಿ ಒಂದು ನಂಬರ್ ಹಚ್ಚಿದ್ಕೆ ಏನಾಯ್ತಿದ್ದು ನೂರ ಹನ್ನೊಂದು. ಹೌದಾ, ನೂರ ಹನ್ನೊಂದು, ನೂರ ಹನ್ನೆರಡು, ನೂರ ಹದಿಮೂರು, ನೂರ ಹದಿನಾಲ್ಕು, ನೂರ ಹದಿನೈದು, ನೂರ ಹದಿನಾರು, ನೂರ ಹದಿನೇಳು, ನೂರ ಹದಿನೆಂಟು, ನೂರ ಹತ್ತೊಂಬತ್ತು, ನೂರ ಇಪ್ಪತ್ತು, ನೂರ ಇಪ್ಪತ್ತೊಂದು, ನೂರ ಇಪ್ಪತ್ತೆರಡು, ನೂರ ಇಪ್ಪತ್ಮೂರು, ನೂರ ಇಪ್ಪತ್ನಾಲ್ಕು, ನೂರ ಇಪ್ಪತ್ತೈದು, ನೂರ ಇಪ್ಪತ್ತಾರು, ನೂರ ಇಪ್ಪತ್ತೇಳು, ನೂರ ಇಪ್ಪತ್ತೆಂಟು, ನೂರ ಇಪ್ಪತ್ತೊಂಬತ್ತು, ನೂರ ಮೂವತ್ತು. ಆಮೇಲೆ ಏನೇ ಇದೆ, ನೂರ ಮೂವತ್ತೊಂದು, ನೂರ ಮೂವತ್ತೆರಡು, ನೂರ ಮೂವತ್ಮೂರು, ನೂರ ಮೂವತ್ನಾಲ್ಕು, ನೂರ ಮೂವತ್ತೈದು, ನೂರ ಮೂವತ್ತಾರು, ನೂರ ಮೂವತ್ತೇಳು, ನೂರ ಮೂವತ್ತೆಂಟು, ನೂರ ಮೂವತ್ತೊಂಬತ್ತು, ನೂರ ಅರವತ್ತು. ಆಮೇಲೆ ಏನ್ ಬರ್ತೀನಿ ನಾನು, ನೂರ ನಲ್ವತ್ತೊಂದು, ನೂರ ನಲ್ವತ್ತೆರಡು, ನೂರ ನಲ್ವತ್ಮೂರು, ನೂರ ನಲ್ವತ್ನಾಲ್ಕು, ನೂರ ನಲ್ವತ್ತೈದು, ನೂರ ನಲ್ವತ್ತಾರು, ನೂರ ನಲ್ವತ್ತೇಳು, ನೂರ ನಲ್ವತ್ತೆಂಟು, ನೂರ ನಲ್ವತ್ತೊಂಬತ್ತು, ನೂರ ಐವತ್ತು. ಆಮೇಲೆ ಏನಿದೆ ನೆಕ್ಸ್ಟ್ ಏನಿದೆ, ನೂರ ನಲ್ವತ್ತೊಂದು ಆದ ತಕ್ಷಣ ಏನ್ ಬರುತ್ತೆ, ನೂರ ಐವತ್ತೊಂದು, ನೂರ ಐವತ್ತೆರಡು, ನೂರ ಐವತ್ಮೂರು, ನೂರ ಐವತ್ನಾಲ್ಕು, ನೂರ ಐವತ್ತೈದು, ನೂರ ಐವತ್ತಾರು, ನೂರ ಐವತ್ತೇಳು, ನೂರ ಐವತ್ತೆಂಟು, ನೂರ ಐವತ್ತೊಂಬತ್ತು, ನೂರ ಅರವತ್ತು. ಆಮೇಲೆ ನೂರ ಅರವತ್ತೊಂದು, ನೂರ ಅರವತ್ತೆರಡು, ನೂರ ಅರವತ್ಮೂರು, ನೂರ ಅರವತ್ನಾಲ್ಕು, ನೂರ ಅರವತ್ತೈದು, ನೂರ ಅರವತ್ತಾರು, ನೂರ ಅರವತ್ತೇಳು, ನೂರ ಅರವತ್ತೆಂಟು, ನೂರ ಅರವತ್ತೊಂಬತ್ತು, ನೂರ ಎಪ್ಪತ್ತು. ನೂರ ಎಪ್ಪತ್ತೊಂದು, ನೂರ ಎಪ್ಪತ್ತೆರಡು, ನೂರ ಎಪ್ಪತ್ಮೂರು, ನೂರ ಎಪ್ಪತ್ನಾಲ್ಕು, ನೂರ ಎಪ್ಪತ್ತೈದು, ನೂರ ಎಪ್ಪತ್ತಾರು, ನೂರ ಎಪ್ಪತ್ತೇಳು, ನೂರ ಎಪ್ಪತ್ತೆಂಟು, ನೂರ ಎಪ್ಪತ್ತೊಂಬತ್ತು, ನೂರ ಎಂಬತ್ತು. ನೂರ ಎಂಬತ್ತೊಂದು, ನೂರ ಎಂಬತ್ತೆರಡು, ನೂರ ಎಂಬತ್ಮೂರು, ನೂರ ಎಂಬತ್ನಾಲ್ಕು, ನೂರ ಎಂಬತ್ತೈದು, ನೂರ ಎಂಬತ್ತಾರು, ನೂರ ಎಂಬತ್ತೇಳು, ನೂರ ಎಂಬತ್ತೆಂಟು, ನೂರ ಎಂಬತ್ತೊಂಬತ್ತು, ನೂರ ತೊಂಬತ್ತು. ನೂರ ತೊಂಬತ್ತೊಂದು, ನೂರ ತೊಂಬತ್ತೆರಡು, ನೂರ ತೊಂಬತ್ಮೂರು, ನೂರ ತೊಂಬತ್ನಾಲ್ಕು, ನೂರ ತೊಂಬತ್ತೈದು, ನೂರ ತೊಂಬತ್ತಾರು, ನೂರ ತೊಂಬತ್ತೇಳು. ಆಮೇಲೆ ನೂರ ತೊಂಬತ್ತೆಂಟು, ನೂರ ತೊಂಬತ್ತೊಂಬತ್ತು, ಎರಡು. ಇದನ್ನೆಲ್ಲ ನಿಮ್ ನೋಟ್ಬುಕ್ನಲ್ಲಿ ಬರ್ತೀರಿ. ನಾನು ನಿಮ್ಗೆ ಏನ್ ಮಾಡ್ತೇನೆ ಅಂತಂದ್ರೆ, ಇವಾಗ ನಿನ್ನ ನಾನು ನಿಮ್ಗೆ ಒಂದರಿಂದ ಕನ್ನಡ ಅಕ್ಷರಗಳು ಕೂಡ ನಾನು ನಿಮ್ಗೆ ಬರೆಯೋದನ್ನ ಹೇಳ್ಕೊಟ್ಟಿದ್ದೆ. ಯಾವ್ದು ಹೇಳ್ಕೊಟ್ಟಿದ್ದೆ ನಿಮ್ಗೆ ನಾನು, ಒಂದರಿಂದ ಹತ್ತರ ತನಕ ಯಾವ ರೀತಿ ಅಕ್ಷರಗಳನ್ನ ಬರಿಬೇಕಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಹೇಳೋಣ
ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಒಂದರಿಂದ ಹತ್ತರ ಅಕ್ಷರಗಳನ್ನ ಯಾವ ರೀತಿ ಬರಿಬೇಕಂತ ಹೇಳ್ಕೊಟ್ಟಿದ್ದೆ. ನಿನ್ನೆ ನಾನು ಹೇಳಿದ್ದೆ ನೋಡಿ, ಇದು ಒಂದಿದೆ ಅಂತಂದ್ರೆ ಇದು ಒಂದು, ಈ ತರ ಬರಿಬೇಕಂತ ನಾನು ಈಗ ತೋರ್ಸ್ಕೊಟ್ಟಿದ್ದೆ. ಅಂದ್ರ ಅಂಕಿಗಳನ್ನು ಅಕ್ಷರಗಳಲ್ಲಿ, ಅಂಕಿಗಳನ್ನು ಅಕ್ಷರಗಳಲ್ಲಿ ಕೂಡ ನೀವು ಯಾವ ರೀತಿ ಬರಿಬೇಕಂತ ನಾನೀಗ ಹೇಳ್ಕೊಟ್ಟಿದ್ದೆ. ಈ ಒಂದು, ಆಮೇಲೆ ಈಗ ಇದು ಏನಿದೆ, ಎರಡು. ಈಗ ನಾನು ಏನ್ ಬರಿತೇನೆ, ಎರಡು, ಹೌದಾ? ಆಮೇಲೆ ಇದು ಮೂರು, ಸಾರಿ ಇದು ಮೂರು. ಈಗ ನಾನು ಏನ್ ಬರ್ತೇನೆ, ಇಲ್ಲಿ ಮೂರು ಅಕ್ಷರಗಳಿದೆ, ಇವು ಅಂಕಿಗಳು ಇವು ಅಕ್ಷರಗಳು ಮೂರು. ಆಮೇಲೆ ಇದು ನಾಲ್ಕು, ಇದು ನಾಲ್ಕು, ಹೌದಾ? ಇದು ಐದು, ಇದು ಐದು. ಈ ತರ ನಿಮ್ಗ ಅಕ್ಷರಗಳಲ್ಲಿ ನಾನೀಗ ಬರೆಯೋದನ್ನ ಕಲಿಸಿದೆ. ಒಂದು, ಇದು ಎರಡು, ಇದು ಮೂರು, ಇದು ನಾಲ್ಕು, ಇದು ಐದು. ಈ ತರ ನೀವು ಅಂಕಿಗಳು ಕೂಡ ಅಕ್ಷರಗಳಲ್ಲಿ ಬರಿಬೇಕು. ಈ ನೋಡಿ ಒಂದು ಉದಾಹರಣೆ, ಈಗ ನಮ್ಗೆ ಹತ್ತು ಬರಿಬೇಕಾಯ್ತು ಅಂತಂದ್ರೆ ನೀವು ಬರಿತೀರಲ್ಲ ಈ ತರ ಹತ್ತು ನಂಬರ್ ಹಾಕಿ ಹತ್ತು ಅಂತ ಬರಿತೀವಿ. ಈ ತರ ಎಲ್ಲಾ ಅಕ್ಷರಗಳು ಕೂಡ, ಇವೆಲ್ಲ ಅಕ್ಷರಗಳು ಕೂಡ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಕೂಡ ನಾನು ನಿಮ್ಗೆ ಮನೆ ಏನ್ ಕಳಿಸಿದ್ದೆ, ಅದಿಂದ ಯಾವ ಅಕ್ಷರಗಳು ಬರ್ತಾವ ಅಂತ ಹೇಳ್ಕೊಟ್ಟಿದ್ದಲ್ಲ. ಅ ಅಂದ್ರೆ ಅರಸ, ಅ ಪದಗಳಲ್ಲಿ ಅಂತ ಅಕ್ಷರಗಳನ್ನ ಉಚ್ಚಾರ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಅಲ್ಲಿಂದ ಅರಸ ಅಥವಾ ಅಗಸ ಅಥವಾ ಅಳಿಲು, ಅಲ್ಲಿಂದ ಯಾವ ಪದಗಳು, ಮೂರು ಅಕ್ಷರಗಳ ಪದಗಳನ್ನು ನಾವು ಕಲಿಬಹುದು ಅದಿಂದ. ಆಮೇಲೆ ಆಲಿಂದ ನೋಡಿ, ಆಲಿಂದ ಆನೆ, ಆಟ, ಆಮೆ, ಇತರ ಮೂರು ಅಕ್ಷರಗಳನ್ನ ಕಲಿಬಹುದು. ಈಗ ನಿಮ್ಗೆ ತೋರಿಸ್ತೀನಿ ನಾನು, ಈ ಅ ಇದೆ, ಇದು ಇದರಲ್ಲಿಂದ ನಾವು ಇದು ಎರಡು ಅಕ್ಷರ ಅಂತಂದ್ರೆ ಅಮ್ಮ, ಎರಡು ಅಕ್ಷರ ಅಮ್ಮ. ಇದು ಒತ್ತಕ್ಷರ ಬರುತ್ತೆ, ಇದೇ ಎರಡು ಅಕ್ಷರ. ಈಗ ಮೂರು ಅಕ್ಷರ ಅಂತಂದ್ರೆ ಅಲ್ಲಿಂದ ಅಂದ್ರೆ ಅರಸ, ಅದಿಂದ ಮೂರು ಅಕ್ಷರಗಳಂದ್ರೆ ಅರಸ ಅಥವಾ ಅಗಸ ಅಥವಾ ಇನ್ನೊಂದು ಏನ್ ಬರುತ್ತೆ, ಅಳಿ, ಹೌದಾ? ಈ ತರ ಮೂರು ಅಕ್ಷರಗಳನ್ನ ನಾವು ಓದ್ಬೋದು. ಈಗ ಆಲಿಂದ ನೋಡಿ, ಆಲಿಂದ ನೋಡಿ, ನಾನು ಆಲಿಂದ ತೋರಿಸ್ತೇನೆ. ಆಲಿಂದ ಆನೆ ಬರಿಬೋದು ಫಸ್ಟ್, ಆಮೇಲೆ ಆಟ ಕೂಡ ಬರಿಬೋದು, ಆಟ, ಆಮೆ. ಈ ತರ ನಾವು ಅಕ್ಷರಗಳನ್ನ ಮೂರು ಅಕ್ಷರ ಎರಡು ಅಕ್ಷರವನ್ನು ಕಲಿಬಹುದು. ಆಮೇಲೆ ಈದಿಂದ ಏನಿದೆ, ಈಶ್ವರ. ಈ ಅಕ್ಷರ ಮೊದಲು ಯೂಸ್ ಮಾಡಿದ್ದಾರೆ, ಈಶ್ವರ, ಇಳಿಗೆ, ಈಚಲ, ಈ ತರ ಮೂರು ಅಕ್ಷರ. ಉಂಗುರು, ಉಗಿ ಬಂಡಿ, ಇದು ಉಗಿ ಬಂಡಿ ನೋಡಿ, ನಾಲ್ಕು ಅಕ್ಷರ ಇದೆ. ಉಪ್ಪು, ಎರಡು ಅಕ್ಷರ ಇಲ್ಲೋಡಿ. ಹೂ ಅಂದ್ರೆ ಊದು, ಊಟ, ಊರು. ರು ಅಂದ್ರೆ ಋಷಿ, ಋತು, ಋಣ, ಇವೆಲ್ಲ ಎರಡು ಅಕ್ಷರಗಳು ಬರ್ತವೆ ನೋಡಿ. ಆಮೇಲೆ ಎ ಅಂದ್ರೆ ಎಲೆ, ಎತ್ತು. ಆಮೇಲೆ ಎ ಅಂದ್ರೆ ಏಡಿ, ಏತ, ಏಣಿ, ನಾನಾ ತರ ಪದಗಳನ್ನ ಬರುತ್ತವೆ. ಐ ಅಂದ್ರೆ ಐದು, ಐರಾವತ, ಐಶ್ವರ್ಯ. ಅಂದ್ರೆ ಸ್ವರಗಳನ್ನ ಐನೇ ಯೂಸ್ ಮಾಡಿ ಈ ಕಡೆ ಅಕ್ಷರಗಳನ್ನ ಮಾಡ್ಬೋದು. ಒ ಅಂದ್ರೆ ಒಂಟೆ, ಒಲೆ, ಒನಕೆ. ಆಮೇಲೆ ಓ ಅಂದ್ರೆ ಓಟ, ಓಲಗ, ಓದು. ಔ ಅಂದ್ರೆ ಔಷಧಿ, ಔತಣ, ಔದರಿ. ಅಮ್ಮ ಅಂದ್ರೆ ಅಂಗಿ, ಅಂಗಡಿ, ಅಂಜೂರು. ಇವು ನೋಡಿ, ಮತ್ತೆ ಇವೆರಡು ಅಕ್ಷರ ಇದೆ, ಇನ್ನು ಮೂರು ಅಕ್ಷರ ಇದೆ. ಆ ಈ ತರ ನಾವು ಅಕ್ಷರಗಳನ್ನ ಜೋಡಣೆ ಮಾಡಿಕೊಂಡು ನಾವು ಓದೋದನ್ನ ಕಲಿಬೇಕು. ಆಮೇಲೆ ಇನ್ನೊಂದ್ಸರ್ತಿ ನಾನು ನಿಮ್ಗೆ ನಂಬರ್ಸ್ ಅನ್ನ ಹೇಳ್ಕೊಡ್ತೀನಿ ನೋಡ್ರಿ, ಇನ್ನೊಂದ್ಸರ್ತಿ ಓದ್ಕೋರಿ ನೀವೆಲ್ಲರೂ. ಅಂಕಿಗಳು 101 700 ಅಂತ ಹೆಡ್ಡಿಂಗ್ ಹಾಕೋರಿ, ನೀಟಾಗಿ ಹಾಕೋರಿ. ಇದು ಎಷ್ಟಿದೆ ಫಸ್ಟ್ ಎಂದು ಹೇಳ್ರಿ, 101 ಇದೆ, ಹೌದಾ? ಇದು 101 ಇದೆ. ಇದು ಎಷ್ಟಿದೆ, 102, ಇದು 103, 104, 105, 106, 107, 108,
ನೂರ ಒಂಬತ್ತು, ನೂರ ಹತ್ತು. ಈ ತರ ನಾವು ಓದ್ತಾ ಇರ್ಬೇಕು. ಓದ್ತಾ ಇದ್ರನೆ ಬರೆಯಕ್ಕ ಈಸಿ ಆಗ್ತದ. ಮುಂದೆ ನಮ್ಗ ಓದೋದನ್ನ ಬರಿಬೇಕು, ಅಕ್ಷರಗಳನ್ನ ಗುರುತಿಸಿ ನಾವು ಓದೋದನ್ನ ಕಲಿಬೇಕು. ಈಗ ನೋಡಿ ಇದೆಷ್ಟು ಬರ್ದೆ ನಾನು, ನೂರ ಹನ್ನೊಂದು, ನೂರ ಹನ್ನೆರಡು, ನೂರ ಹದಿಮೂರು, ನೂರ ಹದಿನಾಲ್ಕು, ನೂರ ಹದಿನೈದು, ನೂರ ಹದಿನಾರು, ನೂರ ಹದಿನೇಳು, ನೂರ ಹದಿನೆಂಟು, ನೂರ ಹತ್ತೊಂಬತ್ತು, ನೂರ ಇಪ್ಪತ್ತು. ನೂರ ಹತ್ತು, ನೂರ ಇಪ್ಪತ್ತು, ನೂರ ಮೂವತ್ತು ಕಂಟಿನ್ಯೂ ಬರ್ಬೇಕು. ನೂರ ಹತ್ತು, ನೂರ ಇಪ್ಪತ್ತು, ನೂರ ಮೂವತ್ತು, ನೂರ ನಲ್ವತ್ತು, ನೂರ ಐವತ್ತು, ನೂರ ಅರವತ್ತು, ನೂರ ಎಪ್ಪತ್ತು, ನೂರ ಎಂಬತ್ತು, ನೂರ ತೊಂಬತ್ತು, ಎರಡು. ಈ ತರ ಕಂಟಿನ್ಯೂ ಬರ್ಬೇಕು. ಈಗ ಅಲ್ಲಿ ತನಕ ಓದೋನು, ನೂರ ಮೂವತ್ತು ತನ ಓದು. ಇದಾದ ತಕ್ಷಣ ಏನ್ ಬರುತ್ತೆ ನೋಡಿ, ಈಗ ನೂರ ಒಂದು, ನೂರ ಹನ್ನೊಂದು, ನೂರ ಇಪ್ಪತ್ತೊಂದು, ನೂರ ಮೂವತ್ತೊಂದು, ನೂರ ನಲ್ವತ್ತೊಂದು, ನೂರ ಐವತ್ತೊಂದು, ನೂರ ಅರವತ್ತೊಂದು, ನೂರ ಎಪ್ಪತ್ತೊಂದು, ನೂರ ಎಂಬತ್ತೊಂದು, ನೂರ ತೊಂಬತ್ತೊಂದು. ಹೌದಾ? ಇಲ್ಲ, ನೂರ ಎರಡು, ನೂರ ಹನ್ನೆರಡು, ನೂರ ಇಪ್ಪತ್ತೆರಡು, ನೂರ ಮೂವತ್ತೆರಡು, ನೂರ ನಲ್ವತ್ತೆರಡು, ನೂರ ಐವತ್ತೆರಡು, ನೂರ ಅರವತ್ತೆರಡು, ಈ ತರ ಬರುತ್ತೆ. ಈಗ ನೂರ ಒಂದು, ನೂರ ಎರಡು, ನೂರ ಮೂರು, ನೂರ ನಾಲ್ಕು, ನೂರ ಐದು, ನೂರ ಆರು, ನೂರ ಏಳು, ನೂರ ಎಂಟು, ನೂರ ಒಂಬತ್ತು, ನೂರ ಹತ್ತು, ನೂರ ಹನ್ನೊಂದು, ನೂರ ಹನ್ನೆರಡು, ನೂರ ಹದಿಮೂರು, ನೂರ ಹದಿನಾಲ್ಕು, ನೂರ ಹದಿನೈದು, ನೂರ ಹದಿನಾರು, ನೂರ ಹದಿನೇಳು, ನೂರ ಹದಿನೆಂಟು, ನೂರ ಹತ್ತೊಂಬತ್ತು, ನೂರ ಇಪ್ಪತ್ತು, ನೂರ ಇಪ್ಪತ್ತೊಂದು, ನೂರ ಇಪ್ಪತ್ತೆರಡು, ನೂರ ಇಪ್ಪತ್ತ್ಮೂರು, ನೂರ ಇಪ್ಪತ್ನಾಲ್ಕು, ನೂರ ಇಪ್ಪತ್ತೈದು, ನೂರ ಇಪ್ಪತ್ತಾರು, ನೂರ ಇಪ್ಪತ್ತೇಳು, ನೂರ ಇಪ್ಪತ್ತೆಂಟು, ನೂರ ಇಪ್ಪತ್ತೊಂಬತ್ತು, ನೂರ ಮೂವತ್ತು, ನೂರ ಮೂವತ್ತೊಂದು, ನೂರ ಮೂವತ್ತೆರಡು, ನೂರ ಮೂವತ್ತ್ಮೂರು, ನೂರ ಮೂವತ್ತ್ನಾಲ್ಕು, ನೂರ ಮೂವತ್ತೈದು, ನೂರ ಮೂವತ್ತಾರು, ನೂರ ಮೂವತ್ತೇಳು, ನೂರ ಮೂವತ್ತೆಂಟು, ನೂರ ಮೂವತ್ತೊಂಬತ್ತು, ನೂರ ನಲವತ್ತು, ನೂರ ನಲವತ್ತೊಂದು, ನೂರ ನಲವತ್ತೆರಡು, ನೂರ ನಲವತ್ತ್ಮೂರು, ನೂರ ನಲವತ್ತ್ನಾಲ್ಕು, ನೂರ ನಲವತ್ತೈದು, ನೂರ ನಲವತ್ತಾರು, ನೂರ ನಲವತ್ತೇಳು, ನೂರ ನಲವತ್ತೆಂಟು, ನೂರ ನಲವತ್ತೊಂಬತ್ತು, ನೂರ ಐವತ್ತು, ನೂರ ಐವತ್ತೊಂದು, ನೂರ ಐವತ್ತೆರಡು, ಆಮೇಲೆ ನೂರ ಐವತ್ಮೂರು, ನೂರ ಐವತ್ನಾಲ್ಕು, ನೂರ ಐವತ್ತೈದು, ನೂರ ಐವತ್ತಾರು, ನೂರ ಐವತ್ತೇಳು, ನೂರ ಐವತ್ತೆಂಟು, ನೂರ ಐವತ್ತೊಂಬತ್ತು, ನೂರ ಅರವತ್ತು, ನೂರ ಅರವತ್ತೊಂದು, ನೂರ ಅರವತ್ತೆರಡು, ನೂರ ಅರವತ್ಮೂರು, ನೂರ ಅರವತ್ನಾಲ್ಕು, ನೂರ ಅರವತ್ತೈದು, ಆಮೇಲೆ ನೂರ ಅರವತ್ತಾರು, ನೂರ ಅರವತ್ತೇಳು, ನೂರ ಅರವತ್ತೆಂಟು, ನೂರ ಅರವತ್ತೊಂಬತ್ತು, ನೂರ ಎಪ್ಪತ್ತು. ನೂರ ಎಪ್ಪತ್ನಾಲ್ಕು ಏನೇನ್ ಬರ್ತೀನಿ, ಇಲ್ಲೇನ್ ಬರ್ತೀನಿ, ನೂರ ಎಪ್ಪತ್ತೊಂದು, ನೂರ ಎಪ್ಪತ್ತೆರಡು, ನೂರ ಎಪ್ಪತ್ಮೂರು, ನೂರ ಎಪ್ಪತ್ನಾಲ್ಕು, ನೂರ ಎಪ್ಪತ್ತೈದು, ನೂರ ಎಪ್ಪತ್ತಾರು, ನೂರ ಎಪ್ಪತ್ತೇಳು, ನೂರ ಎಪ್ಪತ್ತೆಂಟು, ನೂರ ಎಪ್ಪತ್ತೊಂಬತ್ತು, ನೂರ ಎಂಬತ್ತು. ಹೌದಾ? ನೂರ ಎಂಬತ್ತೊಂದು, ನೂರ ಎಂಬತ್ತೆರಡು, ನೂರ ಎಂಬತ್ಮೂರು, ನೂರ ಎಂಬತ್ನಾಲ್ಕು, ನೂರ ಎಂಬತ್ತೈದು, ನೂರ ಎಂಬತ್ತಾರು, ನೂರ ಎಂಬತ್ತೇಳು, ನೂರ ಎಂಬತ್ತೆಂಟು, ನೂರ ಎಂಬತ್ತೊಂಬತ್ತು, ನೂರ ತೊಂಬತ್ತು, ಆಮೇಲೆ ನೂರ ತೊಂಬತ್ತೊಂದು, ನೂರ ತೊಂಬತ್ತೆರಡು, ನೂರ ತೊಂಬತ್ಮೂರು, ನೂರ ತೊಂಬತ್ನಾಲ್ಕು, ನೂರ ತೊಂಬತ್ತೈದು, ನೂರ ತೊಂಬತ್ತಾರು, ನೂರ ತೊಂಬತ್ತೇಳು, ನೂರ ತೊಂಬತ್ತೆಂಟು, ನೂರ ತೊಂಬತ್ತೊಂಬತ್ತು, ಎರಡು. ಈ ತರ ಒಂದೊಂದು ಟೇಬಲ್ ಹಾಕೊಂಡು ನಿಮ್ ಕನ್ನಡ ಕ್ಲಾಸ್ ವರ್ಕ್ ನ ಇದು ಟೂ ಲೈನ್ ಬುಕ್ ಒಳಗ ಇವೆಲ್ಲ ಬರೀರಿ. ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಮುಂದಿನ ಕ್ಲಾಸ್ ಒಳಗ ನಾನ್ ನಿಮ್ಗೆ ಏನ್ ಹೇಳ್ಬೇಕಂತಂದ್ರ, ಕಾಗುಣಿತ ಬಳ್ಳಿಗಳನ್ನ ಕಲಿಸ್ತೀನಿ. ಕಾಗುಣಿತ ಬಳ್ಳಿಗಳಂದ್ರೆ ಯಾವ ವಿದ್ಯಾರ್ಥಿಗಳೇ, ಕಕ್ ಹಾಕಿಕ್ಕಿ ಅಂತೇವಲ್ಲ, ಆ ಬಳ್ಳಿಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಳ್ಳಿಗಳು ಓದಕ್ ನಮ್ಗೆ ಬಂತಲ್ಲ, ಕನ್ನಡ ಓದಕ್ಕ ಈಸಿ ಆಗಿ ಬರುತ್ತೆ. ಬಳ್ಳಿಗಳು, ಸ್ವರಗಳು, ವ್ಯಂಜನಗಳು, ಆಮೇಲೆ ಒತ್ತಕ್ಷರಗಳು, ಇವು ಸ್ವರಗಳು ಆದಿಂದ ಅಮ್ಮಹಾದವರೆಗೆ, ಇವು ವ್ಯಂಜನಗಳು ಕಕದಿಂದ ಹಳವರೆಗೆ,
ಆಮೇಲೆ ನಿನ್ನೆ ನಮ್ಗೆ ಏನ್ ಕಲ್ಸಿದ್ದೆ ಒತ್ತಕ್ಷರ ಕಲ್ಸಿದ್ದೆ. ನಾನು ನಿಮ್ಗೆ ಮುಂದಿನ ಕ್ಲಾಸ್ನಾಗ ಏನ್ ಮಾಡ್ತೇನೆ ಅಂತಂದ್ರ ಬಳ್ಳಿಗಳನ್ನ ಕಲಿಸ್ತೇನೆ, ಕಾಗುಣಿತ ಬಳ್ಳಿಗಳು ಹೇಳ್ಕೊಡ್ತೇನೆ, ಯಾವ ರೀತಿ ಬರಿಬೇಕಂತ ಕಾಗುಣಿತ ಬಳ್ಳಿಗಳನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಕ ಕಾ ಕಿ ಕಿ ಬಳ್ಳಿಗಳಂದ್ರೆ ಏನಂತಂದ್ರೆ ಒಂದ್ ಸುಮ್ನೆ ಉದಾಹರಣೆಗೆ ತೋರಿಸ್ತೇನೆ ನಾನು ನಿಮ್ಗೆ. ಈ ತರ ಕ ಕಾ ಈ ತರ ಕ ಕಾ ಕಿ ಕಿ ಮುಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಕಾಗುಣಿತ ಬಳ್ಳಿಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳ. ಇದನ್ನೆಲ್ಲ ನೀವ್ ಏನ್ ಮಾಡ್ಬೇಕು, ನಿಮ್ದು ಕನ್ನಡ ಇದ್ರೊಳಗೆ ಬರ್ಕೋರಿ. ಈಗ ಫಸ್ಟ್ ನಿಮ್ಗೆ ಇದನ್ನು ನೆನ್ಪಿಟ್ಕೋರಿ, 101, 111, 121, 131, 141, 151, 161, 121, 181, 191 ಸ್ಟಾರ್ಟಿಂಗ್ ಅಷ್ಟು ಬರ್ಬೇಕು. ಆಮೇಲೆ ಕೆಳಗಡೆ ಎಲ್ಲಿ ಏನಾಗ್ಬೇಕು, ಇವಿಷ್ಟು ಕೂಡಿಸಿದ್ರೆ ಇದು 110 ಆಗುತ್ತೆ, ಇದಿಷ್ಟು ಕೂಡಿಸಿದ್ರೆ 120 ಆಗುತ್ತೆ, ಆಮೇಲೆ ಇದು 130, 140, 150, 160, 170, 180, 190, 200 ಇಷ್ಟು ಬರ್ಕೊಬಿಡ್ರಿ. ನಾನು ನಿಮ್ಮ ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ, ಕಾಗುಣಿತ ಬಳ್ಳಿಗಳು, ಕಾಗುಣಿತ ಅಕ್ಷರಗಳು ಅಂದರೆ ಬಳ್ಳಿಗಳು ಕಕದಿಂದ ಪೂರ್ತಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಬರ್ಸ್ತೀನಿ. ಕಕದಿಂದ ಬಳ್ಳಿಗಳನ್ನು, ಕಾಗುಣಿತ ಬಳ್ಳಿಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಬರ್ಸ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.